ಬಾಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರಿ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗೆ ಎಲ್ಲರಿಗೂ ಸ್ವಾಗತ. ಬರ್ತಾ ಇರುವಂತಹ ಮೊದಲನೇ ಅಪ್ಡೇಟು, ನಾಲ್ಕನೇ ಟೆಸ್ಟ್ ಮ್ಯಾಚ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್. ಪಿಚ್ ಬಗ್ಗೆ ಸ್ವಲ್ಪ ದ್ವಂದ್ವ ಅಂತೂ ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಯಾವ ತರ ರಿಯಾಕ್ಟ್ ಆಗ್ಬೋದು ಪಿಚ್ ಹತ್ರ, ಮ್ಯಾಚ್ ಆಗೋವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ, ಗೊತ್ತಾಗೋದಿಲ್ಲ ನಮ್ಗೆ. ಹೌದು, ಗ್ರಾಸ್ ಅಂತೂ ಬಿಟ್ಟಿದ್ದಾರೆ ಸ್ವಲ್ಪ. ಕಂಪ್ಯಾರಿಟಿವ್ಲಿ ಒಂಥರ ಬ್ಯಾಟಿಂಗ್ ವಿಕೆಟ್ ಆಗಿ, ಅಂದ್ರೆ ಸ್ಟೀವ್ ಸ್ಮಿತ್ ಅವ್ರು ಹೇಳಿರೋದು, ಕಂಪ್ಯಾರಿಟಿವ್ಲಿ ಲಾಸ್ಟ್ 3 ಮ್ಯಾಚ್ಗೆ ಕಂಪೇರ್ ಮಾಡ್ತು ಅಂದ್ರೆ ಈ ವಿಕೆಟ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು ಈ ಪಿಚ್ ಅಲ್ಲಿ ಅಂತ ಹೇಳಿದ್ದಾರೆ. ಬಟ್ ರೋಹಿತ್ ಶರ್ಮಾ ಅವರು ಏನೋ ಅಷ್ಟೊಂದು ನಾವು ಕನ್ವಿನ್ಸ್ ಆಗಿಲ್ವಂತ ಈ ಪಿಚ್ನ ನೋಡ್ಬಿಟ್ಟು, ಬಟ್ ಇದು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಇಬ್ರಿಗೂ ಸಹ ಗೊತ್ತೇ ಅದಿಲ್ಲ. ಮ್ಯಾಚ್ ಆಗೋವರೆಗೂ ಒಂದು ಸ್ವಲ್ಪ ಅನಲೈಸ್ ಮಾಡ್ಬೋದು ಅಷ್ಟು, ಹೆಂಗೆ ರಿಯಾಕ್ಟ್ ಆಗ್ಬೋದು ಅಂತ. ಸೊ ಪಿಚ್ ಮೇಲೆ ಹಡೆದಿಕ್ಕಂತೂ ಬಿಟ್ಟಿರೋದಿಲ್ಲ ಇವಾಗ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ. ಒಂದು ಡಿಫ್ರೆನ್ಸ್ ಏನು ಅಂತಂದರೆ, 3 ಟೆಸ್ಟ್ ಮ್ಯಾಚಲ್ಲೂ ಕೂಡ ಗ್ರಾಸ್ನ ಅಷ್ಟೊಂದನ್ನು ಬಿಟ್ಟಿರಲಿಲ್ಲ, ಈ ಟೆಸ್ಟ್ ಮ್ಯಾಚಲ್ಲೂ ಗ್ರಾಸ್ನ ಬಿಟ್ಟಿದ್ದಾರೆ ಜಾಸ್ತಿ. ಕಾದು ನೋಡೋಣ ಅದು ಹೆಂಗೆ ರಿಯಾಕ್ಟ್ ಆಗುತ್ತೆ ಪಿಚ್ ಅಂತ. ಅಪ್ಡೇಟ್ ನಂಬರ್ 2, ಹೋಲಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಟೀಮ್ ಇಂಡಿಯಾ ಯಾವ ತರ ಹೋಲಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಪ್ರಾಬಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ರೋಹಿತ್ ಶರ್ಮಾ ಅವ್ರು ಲಗಾಲೋ ಲಗಾಲೋ ವಿರಾಟ್ ಕೊಹ್ಲಿಕೋ ಅಂತ ಹೋಗ್ಬಿಟ್ಟೆ ಹೋಲಿ ಹೆಚ್ಚಿದ್ದು. ಜೊತೆ ನಮ್ಮ RCB ವುಮೆನ್ಸ್ ಕೂಡ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲರೂ ಸೆಲೆಬ್ರೇಟ್ ಮಾಡಿದರೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭಾಶಯ ಹೇಳಲೇಬೇಕಿತ್ತು, ಹೋಲಿ ಹಬ್ಬದ ಶುಭಾಶಯ ಎಲ್ಲರಿಗೂ. ಇದೆ ದೊಡ್ಡ ಮ್ಯಾಟ್ರೇನಲ್ಲ, ಬಟ್ ಆದರೆ ಸೆಲೆಬ್ರೇಷನ್ ಅಂತೂ ಜೋರಾಗೇನೇ ಇತ್ತು ಟೀಮ್ ಇಂಡಿಯಾದು. ಅಪ್ಡೇಟ್ ನಂಬರ್ 3, ಗೌತಮ್ ಗಂಭೀರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. LST ಅವರು ಹೊಸ ಜರ್ಸಿನ ಲಾಂಚ್ ಮಾಡಿದ್ದು ಗೊತ್ತಿರೋ ವಿಚಾರ ನಿನ್ನೆ ಹೇಳಿದ್ದೀನಿ, ತೋರಿಸಿದ್ದೀನಿ ನಿಮಗೆ ಯಾವ ಥರ ಇತ್ತು ಜರ್ಸಿ ಅಂತ, ನೀವು ಕೂಡ ಪ್ರಾಬಬ್ಲಿ ನೋಡಿರ್ತೀರ. ಸೊ ಈ ಜರ್ಸಿ ಬಗ್ಗೆ ಹೇಳಿದರೆ, ಫಾರ್ ಮೀ ದ ಬೆಸ್ಟ್ ಜರ್ಸಿ ಈಸ್ ದ ಜರ್ಸಿ ದಟ್ ವಿನ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಜರ್ಸಿ ಗೆಲ್ಸುತ್ತೋ, ಅಂದರೆ ಟೀಮ್ ಯಾವ ಟೀಮ್ ಗೆಲ್ಲುತ್ತೋ, ಸೊ ಆ ಟೀಮ್ದು ಜರ್ಸಿ ಒಂಥರ ಬೆಸ್ಟ್ ಜರ್ಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೆನೆ ನೋಡೋಣ LST ಅವರ ಹೊಸ ಜರ್ಸಿ ಏನಾದ್ರು ಲಕ್ಕಿ ಕೇನು ತೊಗೊಂಬಂದು ಕೊಡ್ತಾ LST ಈ ಸಲ ಅಂತ. ಅಪ್ಡೇಟ್ ನಂಬರ್ 4, KL ರಾಹುಲ್ ಅವರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಿದ್ದಾರೆ. ಗುರು, ಇತ್ತೀಚೆಗೆ ಅವರ ಸ್ಟ್ರೈಕ್ ರೇಟು T20 ಆಗಲಿ ಎಲ್ಲೇ ಆಗಲಿ ಸ್ವಲ್ಪ ಡಿಪ್ ಆಗ್ತಿದೆ. ಮುಂಚೆ ಇದ್ದಿತ್ತರ ಇಲ್ಲ ಇವಾಗ ಸ್ಟ್ರೈಕ್ ರೇಟು, ಅವಾಗೆಲ್ಲ ಫಾಸ್ಟೆಸ್ಟ್ 50 ಎಲ್ಲ ಓಡ್ತಿದ್ರಲ್ಲ, ಆ ಥರ ಎಲ್ಲ ಇವಾಗ ಬರ್ತಾ ಇಲ್ಲ ನಿಮ್ಮ ಹತ್ರ ಸ್ಟ್ರೈಕ್ ರೇಟು ಅಂತ ಜರ್ಸಿ ಲಾಂಚ್ ಇವೆಂಟಲ್ಲಿ ಕೇಳಿದಾಗ, ಸ್ಟ್ರೈಕ್ ರೇಟು ಓವರ್ ರೇಟ್, ಸಿಕ್ಕಾಪಟ್ಟೆ ಓವರ್ ರೇಟ್ ಮಾಡ್ತಾರೆ ಸ್ಟ್ರೈಕ್ ರೇಟ್ನ. ಇವಾಗ 140-150 ಎಲ್ಲ ಚೇಸ್ ಮಾಡಬೇಕಾದ್ರೆ ನೀನು 200 ಅಬೌ 200 ಸ್ಟ್ರೈಕ್ ರೇಟ್ ಎಲ್ಲ ಇಟ್ಕೊಂಡು ಏನು ಆಡುವಂಥ ಅಗತ್ಯತೆ ಏನು ಇರೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಒಂಥರ ಸ್ಟ್ರೈಕ್ ರೇಟ್ನ ಎಲ್ಲರೂ ಓವರ್ ರೇಟ್ ಮಾಡ್ತಾ ಇದ್ದಾರೆ, ಓವರ್ ರೇಟ್ ಮಾಡೋಕೆ ಹೋಗ್ಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವರು ಜೊತೆಗೆ MS ಧೋನಿ ಅವರಲ್ಲಿ ಯಾರನ್ನ ಪಿಕ್ ಮಾಡ್ತಾರೆ ನಿಮ್ಮ ಜೊತೆ ಆಡೋದಿಕ್ಕೆ ಅಂತ ಕ್ವಶನ್ ಬಂದಾಗ, ನಮ್ಮ RCBಲಿ ಇರುವಂಥ ಪೆರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಬ್ಬರು ಆಡಲಿ ಬಿಡಿ ಇವರು, ನಾನು ಕೂತ್ಕೊಂಡು ಸೈಲೆಂಟಾಗಿ ನೋಡ್ತೀನಿ ಇಲ್ಲಿ, ಅವರಿಬ್ರು ಆಡಬೇಕು ಅಂದರೆ ನಾನು ಯಾಕೆ ಮಧ್ಯದಲ್ಲಿ ಹೋಗ್ಬಿಟ್ಟು ಇಂಟರ್ಪ್ರಿಟ್ ಮಾಡಲಿ, ಅವರಿಬ್ರು ಆಡ್ತಾ ಇತ್ತು ಅಂದರೆ ನೋಡೋದೇ ಒಂಥರ ಚೆಂದ ಅಂತ ಮೆನ್ಷನ್ ಮಾಡಿದರೆ. ಸೊ ಇದನ್ನು ಹೇಳೋದ್ರ ಮೂಲಕ RCB ಅಭಿಮಾನಿಗಳ ಮನಸ್ಸಿನಾಗ ಗೆದ್ದಿದ್ದಾರೆ LS ಪೆರಿಯವರು. ಅಪ್ಡೇಟ್ ನಂಬರ್ 6, ಜಸ್ಪ್ರೀತ್ ಬುಮ್ರಾ ಅವರ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಗುರು. ಈ ಸಲ ಅಂತೂ IPL ಗಂತೂ ಇರೋದಿಲ್ಲ, ಜೊತೆಗೆ ಇನ್ನೂ ಸುಮಾರು ತಿಂಗಳುಗಳಂತೂ ಮಿಸ್ ಮಾಡ್ಕೊಳ್ಳೋದಂತೂ ಪಕ್ಕ. ಸರ್ಜರಿ ಅಂತೂ ಕಂಪ್ಲೀಟ್ ಆಗಿದೆಯಂತೆ ಗುರು, ಜಸ್ಪ್ರೀತ್ ಬುಮ್ರಾ ಅವರಿಗೆ ಬ್ಯಾಕ್ ಸರ್ಜರಿ ಅಂತೂ ಕಂಪ್ಲೀಟ್ ಆಗಿದೆಯಂತೆ. ನ್ಯೂಜಿಲೆಂಡಲ್ಲಿ ಸರ್ಜರಿಗೆ ಅಂತ ಹೋಗಿದ್ರು ಅವರು. ಸೊ ಇಲ್ಲಿಂದ ರಿಕವರ್ ಆಗೋದಕ್ಕೆ ಒಂದು 4-5 ತಿಂಗಳಾದರೂ ಬೇಕು ಅಂತ ಅಪ್ಡೇಟ್ ಅಂತೂ ಬರ್ತಾ ಇದೆ. ವರ್ಲ್ಡ್ ಕಪ್ ಅಷ್ಟರಲ್ಲಿ ರಿಕವರ್ ಆಗ್ಬೋದು ಅಂತ ಅಪ್ಡೇಟ್ ಇದೆ. ಅದು ಹೆಂಗೆ ಡೈರೆಕ್ಟಾಗಿ ವರ್ಲ್ಡ್ ಕಪ್ನ ಆಡಿಸ್ತಾರೆ, ಒಂದು ವರ್ಷ ಆಡದೇ ಇರುವಂಥ ಪ್ಲೇಯರ್ನ ಲಾಸ್ಟ್ ವರ್ಲ್ಡ್ ಕಪ್ ಟೈಮಲ್ಲಿ, ಇನ್ಫ್ಯಾಕ್ಟ್ ಏಷ್ಯಾ ಕಪ್ ಟೈಮಲ್ಲಿ ಅವರಿಗೆ ಇಂಜುರಿ ಆಗಿದ್ದು. ಸೊ ಏಷ್ಯಾ ಕಪ್ಗಾರು ಅಟ್ಲೀಸ್ಟ್ ಕಮ್ಬ್ಯಾಕ್ ಮಾಡಬೇಕು. ವರ್ಲ್ಡ್ ಕಪ್ಗೆ ಡೈರೆಕ್ಟಾಗಿ ಹಾಕೋದು ನನ್ನ ಪ್ರಕಾರ ಥ್ರೆಟ್ ಅಂತೂ ಇದ್ದೇ ಇರುತ್ತೆ, ಯಾಕಂದರೆ ಇಲ್ಲಿ ಒಂಥರ ಬ್ಯಾಕ್ ಟು ಬ್ಯಾಕ್ ಇಂಜುರೀಸ್ ಅಂತೂ ಬುಮ್ರಾಗಂತೂ ಆಗ್ತಾನೆ ಇದೆ ರೀಸೆಂಟಾಗೆ. ಸೊ ಏನಾದರೂ ಡೈರೆಕ್ಟಾಗಿ ವರ್ಲ್ಡ್ ಕಪ್ ಹಾಕುವಂತ ಅಂದರೆ ಮತ್ತೆ ಅಲ್ಲೂ ಮತ್ತೆ ಇಂಜುರಿ ಆಗಿ, ಸೊ ಇದೆಲ್ಲ ಬೇಕಾ? ಸ್ವಲ್ಪ ಮ್ಯಾಚ್ಗಳನ್ನೇನಾದ್ರೂ ಆಡ್ತು ವರ್ಲ್ಡ್ ಕಪ್ಗಿನ ಮುಂಚೆ ಅಂತಂದರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಡೈರೆಕ್ಟಾಗಿ ವರ್ಲ್ಡ್ ಕಪ್ಗೆ ಆ್ಯಡ್ ಮಾಡೋದಕ್ಕಿಂತ. ಸೊ ಡೈರೆಕ್ಟಾಗಂತೂ ಆ್ಯಡ್ ಮಾಡೋಲ್ಲ, ಸ್ವಲ್ಪ ಮ್ಯಾಚ್ಗಳನ್ನ ಆಡಿಸ್ಬಿಟ್ಟೇ ಆ್ಯಡ್ ಮಾಡೋದು ಡೈರೆಕ್ಟಾಗಿ. ನೀವು ಕಾಮೆಂಟಲ್ಲಿ ಹಾಕಬೇಕು ಅಷ್ಟು, ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದಾ ಅಥವಾ ಮಾಡೋಕ್ಕಾಗೋದಿಲ್ವಾ ಅಂತ. ಇನ್ಫ್ಯಾಕ್ಟ್ ಫಿಟ್ ಆದರೆ ತಾನೇ ಅವರು ವರ್ಲ್ಡ್ ಕಪ್ ಅಷ್ಟು, ಕಾದು ನೋಡಬೇಕು ಅಷ್ಟು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡ್ಬೋದು, ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಬ್ಬಾಯ್.